ನಮಸ್ಕಾರ ಸ್ನೇಹಿತರೆ, ಹೊಸ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿಯಲ್ಲಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಫಿಕೇಶನ್ ಇವತ್ತು ನಾನು ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಜೊತೆಗೆ ನೀವು ನಾನು ಇನ್ಸ್ಟಾದಲ್ಲೂ ಫಾಲೋ ಮಾಡ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇತ್ತೀಚೆಗೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಲ್ಲಿ ವಯೋಮಿತಿಯಲ್ಲಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ನನಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ವಯೋಮಿತಿಯಲ್ಲಿ ಹೆಚ್ಚಳ ಆಗತ್ತಾ ಆಗಲ್ವಾ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಕ್ಲಾರಿಫಿಕೇಶನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿಯಲ್ಲಿ ಹೆಚ್ಚಳ ಆಗತ್ತಾ ಆಗಲ್ವ ಅನ್ನೋ ಮಾಹಿತಿ ನಮಗೆ ಹೊಸ ನೋಟಿಫಿಕೇಶನ್ ಆದಮೇಲೆ ನಿಮ್ಗೆ ಗೊತ್ತಾಗೋದು. ಸೊ ಯಾವಾಗ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗುತ್ತೆ ಅವಾಗ ನಮಗೆ ಏಜ್ ಲಿಮಿಟ್ಗೆ ಸಂಬಂಧಪಟ್ಟ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹೊಸ ನೋಟಿಫಿಕೇಶನ್ ಆಗೋವರೆಗೂ ನಾವು ಕಾಯಬೇಕಾಗಿದೆ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಏಜ್ ಲಿಮಿಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಆಗಿರುತ್ತೆ. ನಮಸ್ಕಾರ.